ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರದ ಎಂಟನೇ ಅಧ್ಯಾಯದ ಮೂರನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಎಂಟು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಈಗಾಗಲೇ ಈ ಹಿಂದಿನ ಭಾಗದಲ್ಲಿ ನಾವು ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಮತ್ತು ಒಂದು ಪ್ರಾದೇಶಿಕ ಸಂಘಟನೆ ಒಂದು ವಿಶ್ವಸಂಸ್ಥೆ ಮತ್ತು ಭಾರತದ ಸಂಬಂಧ ಹಾಗೆ ಆಸಿಯಾನ್ ಮತ್ತು ಭಾರತದ ಸಂಬಂಧ ಇವೆರಡ ವಿಚಾರಗಳ ಬಗ್ಗೆ ನೋಡಿದ್ದೇವೆ ಇವತ್ತಿನ ಒಂದು ಭಾಗದಲ್ಲಿ ನಾವು ಭಾರತ ಮತ್ತು ಸಾರ್ಕ್ನ ಸಂಬಂಧ ಹಾಗೆ ಬ್ರಿಕ್ಸ್ನೊಂದಿಗೆ ಭಾರತದ ಸಂಬಂಧದ ಬಗ್ಗೆ ಈ ಒಂದು ಮೂರನೇ ಭಾಗದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ ಆಸಿಯಾನ್ ಬಗ್ಗೆ ನಾವು ಈಗಾಗಲೇ ನೋಡಿದ್ದೇವೆ ಅದು ಒಂದು ಪ್ರಾದೇಶಿಕ ಸಂಘಟನೆ ಅಂತದ್ದೇ ಮತ್ತೊಂದು ಪ್ರಾದೇಶಿಕ ಸಂಘಟನೆ ಯಾವುದು ಅಂತಂದ್ರೆ ಅದು ಸಾರ್ಕ್ ಅಂತ ಹೇಳಿ ಆಸಿಯಾನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಹೇಳಿ ಇಲ್ಲಿ ಸಾರ್ಕ್ ಅಂತಂದ್ರೆ ಸೌತ್ ಏಷ್ಯನ್ ಅಸೋಸಿಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ಅಂತ ಹೇಳಿ ಇದನ್ನ ನಾವು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ ಅಂತ ಹೇಳಿ ಕರಿತೀವಿ ಸಾರ್ಕ್ ಜೊ ಭಾರತ ಮತ್ತು ಸಾರ್ಕ್ನ ಸಂಬಂಧ ಬಹಳ ಅನ್ಯೂನ್ಯವಾದದ್ದು ನಾವು ನಿತ್ಯ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ ಸಾರ್ಕ್ನೊಂದಿಗೆ ಸಂಬಂಧ ಸಾರ್ಕ್ನೊಂದಿಗೆ ಏನು ಒಪ್ಪಂದ ಹಾಗೆ ಸಾರ್ಕ್ ಸದಸ್ಯರ ಜೊತೆಗೆ ಅಥವಾ ಸಾರ್ಕ್ನ ಮುಖ್ಯಸ್ಥರ ಜೊತೆಗೆ ಮಾತುಕತೆ ನಡೆಯುವಂಥದ್ದು ಹಿಂಗ ಸಾಕಷ್ಟು ವಿಚಾರದಲ್ಲಿ ಭಾರತ ಮತ್ತು ಸಾರ್ಕ್ ಒಂದಕ್ಕೊಂದು ಪೂರಕವಾಗಿ ಇವತ್ತು ಪ್ರಾದೇಶಿಕ ಒಂದು ಸಂಘಟನೆಯಾಗಿ ಸಾರ್ಕ್ ಭಾರತದೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡೈತಿ ಇದು ಪ್ರಪ್ರಥಮ ಒಂದು ಸಾರ್ಕ್ ಸಮ್ಮೇಳನ ನಡೆದಿದ್ದು ಅಂತಂದ್ರೆ ಬಾಂಗ್ಲಾದೇಶದ ಢಾಕಾದೊಳಗ ದಿನಾಂಕ ಏಳು ಮತ್ತು ಎಂಟು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೈದರೊಳಗ ಇದರ ಈ ಒಂದು ಸಾರ್ಕ್ನ ಕೇಂದ್ರ ಕಚೇರಿ ಇರುವಂಥದ್ದು ನೇಪಾಳದ ಕಠ್ಮಂಡು ನೇಪಾಳದ ರಾಜಧಾನಿಯಾಗಿರುವಂತಹ ಒಂದು ಕಠ್ಮಂಡುವಿನೊಳಗೆ ಈ ಒಂದು ಸಾರ್ಕ್ನ ಏನು ಏನು ಆ ಒಂದು ಕಟ್ಟಡ ಇರುವಂಥದ್ದು ಅಥವಾ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಇನ್ನು ಯಾಕ ಈ ಒಂದು ಸಾರ್ಕ್ ಅವಶ್ಯಕತೆ ಇತ್ತು ಅಂತಂದ್ರ ಅಂದ್ರೆ ಯಾಕೆ ಈ ಸಾರ್ಕ್ ಅಸ್ತಿತ್ವಕ್ಕೆ ಬಂತು ಅಂತಂದ್ರ ಹತ್ತೊಂಬತ್ತು ನೂರ ಅರವತ್ತು ಮತ್ತು ಎಪ್ಪತ್ತರ ದಶಕದೊಳಗ ವಿವಿಧ ಭಿನ್ನಾಭಿಪ್ರಾಯಗಳ ನಡುವೆ ಪ್ರಾದೇಶಿಕ ಸಂಘದ ಕಾರ್ಯಾಚರಣೆ ಕಡೆಗೆ ಗಮನವನ್ನು ಕೊಟ್ಟರು ಯಾಕಂದ್ರೆ ಅವಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದರೊಳಗೆ ಬಾಂಗ್ಲಾದೇಶ ಉದಯ ಆಯಿತು ಹತ್ತೊಂಬತ್ತು ನೂರ ಸಿಮ್ಲಾ ಒಪ್ಪಂದ ಹಿಂಗ ಸಾಕಷ್ಟು ವಿದ್ಯಮಾನಗಳು ಪ್ರಾದೇಶಿಕ ಸಹಕಾರದ ಕಡೆಗೆ ಹೆಚ್ಚು ಆಸಕ್ತಿ ಕೊಡಲಿಕ್ಕೆ ಬಂದವು ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ದಂತಹ ಜಿಯಾ ಉರ್ ರೆಹಮಾನ್ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂತಹ ಮೊರಾರ್ಜಿ ದೇಸಾಯಿ ಅವರು ಈ ಕುರಿತು ಅಂದ್ರೆ ಈ ಒಂದು ಪ್ರಾದೇಶಿಕ ಸಂಘಟನೆ ಕುರಿತು ಚರ್ಚೆಯನ್ನ ಮಾಡಿದ್ರು ಹಾಗೆ ಆ ಜಿಯಾ ಉರ್ ರೆಹಮಾನ್ ಅವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವೇದಿಕೆ ಒಳಗ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಾಯಕರ ಜೊತೆ ಒಳಗೆ ಮಾತುಕತೆಯನ್ನು ನಡೆಸಿದ್ರು ಯಾವಾಗ ಅಂತಂದ್ರ ಹತ್ತೊಂಬತ್ತು ಎಪ್ಪತ್ತೈದು ಮತ್ತು ಎಪ್ಪತ್ತೊಂಬತ್ತರ ಆ ಒಂದು ನಾಲ್ಕು ವರ್ಷಗಳ ಅವಧಿಯೊಳಗೆ ಇವರ ಈ ಯೋಜನೆ ಅನ್ನುವಂಥದ್ದು ಸಾಕಾರಗೊಂಡು ಇದರ ಫಲವಾಗಿ ಹತ್ತೊಂಬತ್ತು ಎಂಬತ್ತು ಮೂರರ ಟೈಮ್ ಒಳಗ ವಿದೇಶಾಂಗ ಕಾರ್ಯದರ್ಶಿಗಳ ಸಭೆಯನ್ನು ಸಹ ನಡೆಸಿದ್ರು ಈ ಸಭೆಗಳು ಪ್ರಾದೇಶಿಕ ಸಂಘದ ರೂಪುರೇಷೆಗಳನ್ನು ಮತ್ತು ಮೂಲ ತತ್ವಗಳನ್ನು ಜೊತೆಗೆ ಸಹಕಾರ ಕ್ಷೇತ್ರಗಳನ್ನು ಗುರುತಿಸುವಲ್ಲಿ ಈ ಒಂದು ಸಭೆಗಳು ಮಹತ್ವದ ಪಾತ್ರವನ್ನು ವಹಿಸಿದ್ದು ತದನಂತರ ವಿದೇಶಾಂಗ ಸಚಿವರುಗಳು ಹತ್ತೊಂಬತ್ತು ನೂರ ಎಂಬತ್ ಮೂರರಿಂದ ಎಂಬತ್ತೈದರ ಅವಧಿಯೊಳಗ ಬೇರೆ ಬೇರೆ ಹಂತದೊಳಗ ಸಭೆಯನ್ನು ನಡೆಸಿ ಸಾರ್ಕ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಚಾಲನೆಯನ್ನು ಸಹ ಕೊಟ್ಟರು ಇದು ಈ ಒಂದು ಸಾರ್ಕ್ನ ಸ್ಥಾಪನೆಯ ಒಂದು ಹಿಂದಿನ ಉದ್ದೇಶ ಹತ್ತೊಂಬತ್ ಎಂಬತ್ಮೂರು ಆಗಸ್ಟ್ ಒಂದು ಮತ್ತು ಎರಡನೇ ತಾರೀಕಿಗೆ ವಿದೇಶಾಂಗ ಸಚಿವರ ಮೊದಲ ಸಭೆ ದೆಹಲಿ ಒಳಗೆ ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಮಾತಾಡ್ತಾ ಹೇಳ್ತಾರೆ ಏನು ಅಂತಂದ್ರೆ ನಾನು ಸಂತೋಷ ಭರಿತಳಾಗಿದ್ದೇನೆ ನಾವು ಒಂದು ಹೊಸ ಅಧ್ಯಾಯವನ್ನು ಆರಂಭಗೊಳಿಸ್ತಾ ಇದ್ದೀವಿ ನಮಗೆ ನಮ್ಮದೇ ಆದ ರಾಜಕೀಯ ಭಿನ್ನತೆ ಇದೆ ಆದರೂ ಆರ್ಥಿಕ ಸಹಕಾರ ಮಿತ್ರತ್ವವನ್ನು ಮತ್ತಷ್ಟು ಗಟ್ಟಿ ಮಾಡುವ ಅವಕಾಶವನ್ನು ಕೊಟ್ಟಿದೆ ಮತ್ತು ಒಗ್ಗಟ್ಟಿನಿಂದ ನಾವು ಒಂದಾಗಿ ಮುಂದೆ ಪ್ರದೇಶದ ಸ್ವಾತಂತ್ರ್ಯ ಶಾಂತಿ ಮತ್ತು ಪ್ರಗತಿಯನ್ನು ಸಾಧಿಸಬಹುದು ಹಾಗೆ ಅವರು ಹೇಳಿದಂತೆ ನಾವು ಯಾವಾಗಲೂ ಹೊರಗಿನವರು ನಮ್ಮ ಕಾರ್ಯಗಳ ಮೇಲೆ ಪ್ರಭಾವ ಹಸ್ತಕ್ಷೇಪ ಮಾಡುವುದರ ಬಗ್ಗೆ ಸದಾ ಜಾಗೃತಿಯಿಂದ ಇರಬೇಕು ಅನ್ನುವಂತಹ ಮಾತನ್ನ ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ಹೇಳ್ತಾರೆ ಒಂದು ರೀತಿ ಆ ಪ್ರಾದೇಶಿಕ ಅಸಮಾನತೆಯನ್ನು ತೊಡೆದು ಹಾಕಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಆ ಸಾರ್ಕ್ ಅಸ್ತಿತ್ವಕ್ಕೆ ಬಂತು ಇದು ಒಟ್ಟಾರೆ ಎಂಟು ಸದಸ್ಯ ರಾಷ್ಟ್ರಗಳನ್ನು ಹೊಂದೈತಿ ಅವು ಅಂತಂದ್ರೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಭೂತಾನ್ ಮತ್ತು ಭಾರತ ಮಾಲ್ಡೀವ್ಸ್ ನೇಪಾಳ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಎರಡು ಸಾವಿರದ ಹತ್ತರೊಳಗೆ ಕೊನೆಯ ಮತ್ತು ಎಂಟನೇ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ ಸದಸ್ಯತ್ವವನ್ನು ಪಡ್ಕೊಂತು ಹಿಂಗೆ ಈ ಒಂದು ಸಾರ್ಕ್ ಇವತ್ತು ಕಾರ್ಯವನ್ನು ನಡೆಸತ್ತಿತಿ ಆ ಸಾರ್ಕ್ ಸಂಘಟನೆ ಪಿತಾಮಹ ಅಂತ ಹೇಳಿ ಜಿಯಾ ಉರ್ ರೆಹಮಾನ್ ಹೆಸರನ್ನ ಪಡ್ಕೊಂಡಿರುವಂತಹವ್ರು ಇನ್ನ ಭಾರತ ಮತ್ತು ಈ ಸಾರ್ಕ್ನ ಸಹಕಾರ ಮತ್ತು ಸಂಬಂಧ ಹೆಂಗೈತಿ ಅಂತ ನಾವು ನೋಡೋದಾದ್ರೆ ವಿಶ್ವದಲ್ಲಿ ಉಂಟಾದಂತಹ ಜಾಗತೀಕರಣ ಬದಲಾವಣೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಭಾರತ ಸಾರಕ್ ಪ್ರದೇಶದ ಹೊರಗಿನ ಅನ್ಯ ರಾಷ್ಟ್ರಗಳನ್ನ ಸಾರ್ಕ್ನ ವೀಕ್ಷಕರನ್ನಾಗಿ ಒಕ್ಕೊಂಡಿದೆ ಅಂದ್ರೆ ಯಾರು ಸಾರಕ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿಲ್ಲ ಅವರು ವೀಕ್ಷಕರಾಗಿ ಒಂದು ಸದಸ್ಯತ್ವವನ್ನು ಪಡ್ಕೊಂಡಾರ ಅಂದ್ರೆ ಒಂದು ವೀಕ್ಷಣೆಯನ್ನು ಮಾಡಬಹುದು ಈ ರಾಷ್ಟ್ರಗಳು ಕೇವಲ ದ್ವಿಪಕ್ಷೀಯ ಪ್ರತಿಕ್ರಿಯೆಗಳಿಗೆ ಮಾತ್ರ ಸಂಬಂಧವನ್ನು ಹೊಂದಿರ್ತಾವೆ ಹೊರತು ಯಾವುದೇ ರೀತಿಯ ಆಂತರಿಕವಾದಂತಹ ಒಂದು ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತ ಅಧಿಕಾರವನ್ನು ಹೊಂದಿಲ್ಲ ಜಾಗತಿಕ ವಿದ್ಯಮಾನಗಳ ಬದಲಾವಣೆಯಿಂದ ದಕ್ಷಿಣ ಏಷ್ಯಾದ ಒಗ್ಗಟ್ಟು ಒಂದು ಹೊಸ ಮಹತ್ವವನ್ನು ಪಡ್ಕೊಂಡದ ಭಾರತ ಒಂದು ಬೃಹತ್ ಆರ್ಥಿಕ ಬೆಳವಣಿಗೆ ಹೊಂದುತ್ತಿರುವ ರಾಷ್ಟ್ರ ಆಗೈತಿ ಜೊತೆಗೆ ಇದೊಂದು ಅವಕಾಶವಾಗಿ ಸಾರಕ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಲಿಕ್ಕೂ ಸಹ ಅನುಕೂಲಕರ ಆಗೈತಿ ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳ ಪ್ರಧಾನ ಮಂತ್ರಿಗಳು ಭಾರತದ ನಮ್ಮ ಬೆಂಗಳೂರೊಳಗ ಎರಡನೇ ಸಾರಕ ಸಮ್ಮೇಳನದೊಳಗೆ ಭೇಟಿಯಾಗಿದ್ರು ಹತ್ತೊಂಬತ್ತೂರ ಎಂಬತ್ತಾರೊಳಗ ಏನೇನು ತಲೆದೋರಿದ್ವು ಸಮಸ್ಯೆಗಳು ಆ ಒಂದು ಉಭಯ ರಾಷ್ಟ್ರಗಳ ಭಿನ್ನಾಭಿಪ್ರಾಯಗಳಿಗೆ ಭಾರತದ ಮಿಲಿಟರಿ ಕಾರ್ಯಾಚರಣೆ ಕಾರಣ ಆಗಿತ್ತು ಅನ್ನೋದನ್ನ ಆಪರೇಷನ್ ಬ್ರಾಸ್ ಟ್ಯಾಕ್ಸ್ ಮತ್ತು ಭಾರತ ಪಾಕಿಸ್ತಾನ ಗಡಿ ವಿಭಾಗಗಳ ಬಗ್ಗೆ ಇದ ಆ ಈ ಒಂದು ಸಾರಕ ಸಮ್ಮೇಳನದೊಳಗೆ ಬಗೆಹರಿಸ್ತಾರೆ ಶ್ರೀಲಂಕಾ ದೇಶದೊಳಗಿದ್ದಂತಹ ತಮಿಳರ ಸಮಸ್ಯೆಗಳನ್ನ ಸಹ ಹತ್ತೊಂಬತ್ತು ನೂರ ಎಂಬತ್ತೇಳರ ಸಾರಕ ವಿದೇಶಾಂಗ ಸಚಿವರ ಸಭೆಯೊಳಗ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಎರಡನೇ ಸಾರಕ ಸಮ್ಮೇಳನದೊಳಗ ಚರ್ಚೆಯನ್ನು ಮಾಡಿದ್ರು ಇನ್ನ ಎಂಟನೇ ಸಾರ್ಕ ಸಮ್ಮೇಳನ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗ ನಮ್ಮ ಭಾರತದ ರಾಜಧಾನಿ ನವದೆಹಲಿಯೊಳಗೆ ನಡಿತು ಇಲ್ಲಿ ಸದಸ್ಯ ರಾಷ್ಟ್ರಗಳು ಪ್ರಮುಖ ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡರು ಅಂತಾರಾಷ್ಟ್ರೀಯ ಸಮುದಾಯಗಳು ರಾಸಾಯನಿಕ ಮತ್ತು ಜೈವಿಕ ವಿರುದ್ಧ ಕೆಲವು ನಿರ್ಬಂಧಗಳನ್ನು ಹಾಕಿದ್ರು ಹಾಗೆ ಪರಮಾಣು ವಸ್ತ್ರಗಳ ಬಗ್ಗೆ ಹೆಚ್ಚು ಸಮಾನತೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ ಇದರ ಬಗ್ಗೆ ಸಾರಕ ಹೆಚ್ಚಿನ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಚರ್ಚೆ ಈ ಒಂದು ಸಮ್ಮೇಳನದಲ್ಲಿ ಆಯಿತು ಹಾಗೆ ಸಾರಕನ ಬೆಳವಣಿಗೆಯು ಭಾರತದ ಭಾಗವಹಿಸುವಿಕೆಯಿಂದ ಹೆಚ್ಚು ಪ್ರಗತಿಯನ್ನು ಸಾಧಿಸ್ತಾ ಬಂದಿದೆ ಎರಡು ಸಾವಿರದ ಎರಡರೊಳಗ ಹೊಸ ಬದಲಾವಣೆಗಳ ಮೂಲಕ ಸಾರಕ ಮತ್ತಷ್ಟು ಕಾರ್ಯ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಮೂರನೇ ಬಾರಿ ಭಾರತದೊಳಗೆ ಹದಿನಾಲ್ಕನೇ ಸಾರಕ ಸಮ್ಮೇಳನ ಎರಡು ಸಾವಿರದ ಏಳರೊಳಗೆ ನಡೀತು ಹಿಂಗೆ ಆ ವಾರ್ಷಿಕ ಶೃಂಗಸಭೆ ಅನ್ನುವಂಥದ್ದು ನಡ್ಕೊಂತಾನೆ ಬರ್ತಾ ಇದ್ದಾವೆ ಅದನ್ನ ಅವಕಾಶ ಸಿಕ್ಕಾಗೆಲ್ಲ ಭಾರತ ಉತ್ತಮವಾಗಿ ಆ ಒಂದು ಸಾರ್ಕ ಸಮ್ಮೇಳನಗಳನ್ನ ಸಂಘಟಿಸಿ ಆ ಮೂಲಕ ಆರ್ಥಿಕ ಸಾಮಾಜಿಕ ರಾಜಕೀಯ ಎಲ್ಲ ಕ್ಷೇತ್ರದೊಳಗ ಉತ್ತಮ ಸಹಕಾರವನ್ನ ಕೊಡುಗೆಯನ್ನು ಭಾರತ ಇವತ್ತು ಕೊಡ್ತಾ ಇದೆ ಇನ್ನ ಸಾರ್ಕದ ಪ್ರಾದೇಶಿಕ ಕೇಂದ್ರಗಳ ಬಗ್ಗೆ ನಾವು ನೋಡೋದಾದ್ರ ಸಾರ್ಕ್ ನಲ್ಲಿ ಒಂಬತ್ತು ಪ್ರಾದೇಶಿಕ ಕೇಂದ್ರಗಳನ್ನ ವಿವಿಧ ಸದಸ್ಯ ರಾಷ್ಟ್ರಗಳಲ್ಲಿ ಸ್ಥಾಪನೆ ಮಾಡ್ಯಾರ ಅಂದ್ರೆ ಒಟ್ಟು ಒಂಬತ್ತು ಪ್ರಾದೇಶಿಕ ಕೇಂದ್ರಗಳಾದಾವೆ ಆದರೂ ಒಂದೇ ರೇಷ ಒಂದೇ ದೇಶದೊಳಗಿಲ್ಲ ಬೇರೆ ಬೇರೆ ದೇಶದೊಳಗೆ ಅದಾವ ಅದರೊಳಗೆ ಎರಡು ನಮ್ಮ ಇರುವಂತಹ ಪ್ರಾದೇಶಿಕ ಕೇಂದ್ರಗಳು ಅಂತಂದ್ರೆ ಒಂದು ಸಾರ್ಕ್ ದಾಖಲೆಯ ಕೇಂದ್ರ ಇದನ್ನು ಎಸ್ ಡಿ ಸಿ ಅಂತ ಕರೀತಾರೆ ಅದು ನವದೆಹಲಿ ಒಳಗಿರುವಂಥದ್ದು ಹಾಗೆ ಸಾರ್ಕ್ ಪ್ರಕೃತಿ ವಿಕೋಪ ನಿರ್ವಹಣೆ ಕೇಂದ್ರ ಇದು ಸಹ ಭಾರತದಲ್ಲಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂಥ ಪ್ರಾದೇಶಿಕ ಕೇಂದ್ರ ಇನ್ನು ಸಾರ್ಕ್ ಅಭಿವೃದ್ಧಿ ನಿಧಿ ಅನ್ನುವಂಥದ್ದು ಐತಿ ಇದನ್ನು ಸಾರ್ಕ್ ಡೆವಲಪ್ಮೆಂಟ್ ಫಂಡ್ ಅಂತ ನಾವು ಕರಿಬಹುದು ಸಾರಕ ಪ್ರದೇಶದ ಜನರ ಕಲ್ಯಾಣವನ್ನು ಮಾಡುವಂಥದ್ದು ಮತ್ತು ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ಪ್ರಗತಿ ಮತ್ತು ಬಡತನ ನಿರ್ಮೂಲನೆ ಮಾಡುವಂತಹ ಉದ್ದೇಶದಿಂದ ಈ ಒಂದು ಎಸ್ ಡಿ ಎಫ್ ಸಾರಕ ಅಭಿವೃದ್ಧಿ ನಿಧಿಯನ್ನು ಸ್ಥಾಪನೆ ಮಾಡಲಾಗಿದೆ ಸಂಗ್ರಹಿಸಿದ ಒಟ್ಟು ನಿಧಿಯೊಳಗೆ ಭಾರತದ ಪಾಲುಗಾರಿಕೆ ಹೆಚ್ಚೈತಿ ಈ ನಿಧಿಯನ್ನು ಮೂರು ಕ್ಷೇತ್ರಗಳಲ್ಲಿ ಬಳಕೆ ಮಾಡುತ್ತಾರೆ ಅವುಗಳು ಅಂತಂದ್ರೆ ಒಂದೇದು ಸಾಮಾಜಿಕ ಎರಡನೇದು ಆರ್ಥಿಕ ಮತ್ತು ಮೂರನೇದು ಸರಕು ಸಾಮಗ್ರಿಗಳ ಕ್ಷೇತ್ರ ಸಾರ್ಕ್ನ ಇತರೆ ಸದಸ್ಯ ರಾಷ್ಟ್ರಗಳಲ್ಲಿ ಈ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳಿಕ್ಕೆ ಭಾರತ ಒಂದು ನೂರು ಮಿಲಿಯನ್ ಡಾಲರ್ ನೀಡಿ ನಿಧಿ ಬಳಕೆಗೆ ಸಹಕಾರವನ್ನು ಕೊಟ್ಟದ ಭಾರತ ವಿವಿಧ ಯೋಜನೆಗಳನ್ನು ನೈಸರ್ಗಿಕ ವಿಕೋಪಗಳು ಸಾಂಕ್ರಾಮಿಕ ರೋಗಗಳು ಏಡ್ಸ್ ಮತ್ತು ಎಚ್ ಐ ವಿ ಹಕ್ಕಿ ಜೋರ ಇಂತಹ ಸಾಕಷ್ಟು ಒಂದು ಏನಿರ್ತಾವ ಪಿಡುಗುಗಳು ಅಥವಾ ಇಂತಹ ಒಂದು ಸಮಸ್ಯೆಗಳು ತಲೆದೋರಿದಾಗ ಸಾರ್ಕ್ ನಿಧಿಯನ್ನು ಬಳಕೆ ಮಾಡಲಿಕ್ಕೆ ಅನುಕೂಲಕರ ಐತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಆರ್ಥಿಕ ಸಹಕಾರಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ ಸಾರ್ಕ್ ಆದ್ಯತೆ ವ್ಯಾಪಾರ ವ್ಯವಸ್ಥೆಗೆ ಅಂದರೆ ಸಾರ್ಕ್ ಪ್ರಿಫ್ ಏನು ಪ್ರಿಫರೆನ್ಷಿಯಲ್ ಟ್ರೇಡಿಂಗ್ ಅರೇಂಜ್ಮೆಂಟ್ ಅಂತ ಕರಿತೀವಿ ಇದನ್ನು ಸಪ್ತಾ ಅಂತ ಕರೀತಾರೆ ಸಾರ್ಕ್ ಪ್ರಿಫರೆನ್ಷಿಯಲ್ ಟ್ರೇಡಿಂಗ್ ಅರೇಂಜ್ಮೆಂಟ್ ಹತ್ತೊಂಬತ್ತು ನೂರ ತೊಂಬತ್ತ್ ಸಹಿಯನ್ನು ಮಾಡಿದ್ರು ಈ ಸಂಬಂಧ ನಾಲ್ಕು ಹಂತದೊಳಗೆ ಮಾತುಕತೆ ನಡೆದಿತ್ತು ಈ ಎಲ್ಲ ಬೆಳವಣಿಗೆಗೆ ಸೌತ್ ಏಷ್ಯನ್ ಎಕನಾಮಿಕ್ ಯೂನಿಯನ್ ಅಂತ ಹೇಳಿ ಒಂದು ರಚನೆಯನ್ನು ಮಾಡಿದರು ಒಂದು ಏನು ಒಕ್ಕೂಟವನ್ನು ರಚನೆ ಮಾಡಿದರು ಅಂತಿಮವಾಗಿ ಎಸ್ ಎ ಎಫ್ ಟಿ ಎ ಸಪ್ತಾ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ ಒಪ್ಪಂದವನ್ನು ಎರಡು ಸಾವಿರದ ನಾಲ್ಕರ ಜನವರಿ ಜನವರಿ ಒಳಗೆ ಹದಿನಾಲ್ಕನೇ ಹನ್ನೆರಡನೇ ಸಾರಕ ಸಮ್ಮೇಳನದೊಳಗೆ ಅಂಗೀಕಾರ ಮಾಡಿದರು ಆರನೇ ದಕ್ಷಿಣ ಏಷ್ಯಾದ ಆರ್ಥಿಕ ಸಮ್ಮೇಳನ ಶ್ರೀಲಂಕಾದೊಳಗೆ ಎರಡು ಸಾವಿರದ ಹದಿಮೂರರೊಳಗೆ ನಡೆಯಿತು ಹಿಂಗ ಆರ್ಥಿಕ ಸಹಕಾರದಲ್ಲೂ ಸಹ ವಿಶೇಷವಾದಂತಹ ಒಂದು ಪಾಲ್ಗೊಳ್ಳುವಿಕೆಯನ್ನು ನಾವು ಇಲ್ಲಿ ಗಮನಿಸಬಹುದು ಇನ್ನರು ಜ ಇನ್ನು ಜನರು ಜನರಿಗಾಗಿ ಸಂಪರ್ಕ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ನಾವು ನೋಡ್ಕೊದಾದ್ರೆ ಸಾರ್ಕ್ನ ಅಪೇಕ್ಷ ಸಂಸ್ಥೆಗಳು ಜನರು ಜನರಿಗಾಗಿ ಸಂಪರ್ಕ ಸಾಧಿಸುವ ಅನೇಕ ಪ್ರಾದೇಶಿಕ ಸಂಘಟನೆಗೆ ಪ್ರೋತ್ಸಾಹವನ್ನು ಕೊಟ್ಟವ ಉದಾಹರಣೆಗೆ ಸಾರ್ಕ್ ಲಾ ಅನ್ನುವಂಥದ್ದು ಇರಬಹುದು ಇದು ಕಾನೂನು ಪಡಿತರ ಸಮುದಾಯದ ವ್ಯಕ್ತಿಗಳ ಸಂಘ ಆಗೈತೆ ಅನ್ನೋದನ್ನು ನಾವು ಗಮನಿಸಬಹುದು ಹಾಗೆಯೇ ಸಾರ್ಕ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಒಂದು ಮತ್ತು ಸದಸ್ಯ ರಾಷ್ಟ್ರಗಳ ನಡುವಿನ ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಂಘ ಸಾರ್ಕ್ ರಾಷ್ಟ್ರಗಳ ಸಂಸತ್ ಸದಸ್ಯರ ಸಂಘಟನೆ ಹಿಂಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ಪಡಿಬಹುದು ಜೊತೆಗೆ ಟೆಲಿವಿಷನ್ ಆಗಿರಬಹುದು ರೇಡಿಯೋ ಆಕಾಶವಾಣಿ ಕೇಂದ್ರಗಳನ್ನು ಸಹ ಸ್ಥಾಪನೆ ಮಾಡಿದ್ರು ಸಾರ್ಕ್ ಆಡಿಯೋ ಮತ್ತು ವಿಡಿಯೋ ವಿನಿಮಯ ಸಂಸ್ಥೆ ಇವುಗಳ ಮೂಲಕ ಸದಸ್ಯ ರಾಷ್ಟ್ರಗಳ ವಿಶೇಷ ಮಾಹಿತಿ ಮತ್ತು ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಸತತವಾಗಿ ಬಿತ್ತರಿಸ್ತಾ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಭಾರತ ಮತ್ತು ಸಾರ್ಕ್ನ ಸಂಬಂಧದ ಬಗ್ಗೆ ನಾವು ನೋಡೋದಾದ್ರೆ ಸಾರ್ಕ್ ಮತ್ತೊಂದು ಪ್ರಮುಖ ಕ್ಷೇತ್ರ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ ದಕ್ಷಿಣ ಏಷ್ಯಾದ ಶೈಕ್ಷಣಿಕ ಸಹಕಾರ ಎರಡು ಸಾವಿರದ ಐದರೊಳಗೆ ಡಾಕಾದೊಳಗೆ ನಡೆದಂಥ ಹದಿಮೂರನೇ ಸಾರ್ಕ್ ಸಮ್ಮೇಳನದೊಳಗೆ ಭಾರತ ಪ್ರತಿಭಾನ್ವಿತ ಅನ್ವೇಷಣೆ ಕೇಂದ್ರ ಸ್ಥಾಪಿಸಲಿಕ್ಕೆ ದಕ್ಷಿಣ ಏಷ್ಯಾದ ವಿಶ್ವವಿದ್ಯಾಲಯವನ್ನು ಸಲಹೆ ಕೊಟ್ಟಿದ್ದು ಸಾರ್ಕ್ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಒಪ್ಪಿಗೆಯನ್ನು ಕೊಟ್ಟರು ಇದರಿಂದಾಗಿ ದಕ್ಷಿಣ ಏಷ್ಯಾದೊಳಗೆ ಆ ಒಂದು ಶ್ರೇಷ್ಠ ಶೈಕ್ಷಣಿಕ ಕೇಂದ್ರದಿಂದ ಸದಸ್ಯ ರಾಷ್ಟ್ರದೊಳಗೆ ಉತ್ತ ಅತ್ಯುತ್ತಮ ಪ್ರಾಧ್ಯಾಪಕ ಮತ್ತು ವಿದ್ಯಾರ್ಥಿಗಳ ಸಂಶೋಧನೆ ಮತ್ತು ಅಧ್ಯಯನಕ್ಕೆ ಹೆಚ್ಚು ಅನುಕೂಲತೆ ಸಿಕ್ತು ಇದನ್ನು ಭಾರತದ ರಾಜಧಾನಿ ದೆಹಲಿ ಒಳಗ ಸ್ಥಾಪನೆ ಮಾಡಿದ್ರು ಇದು ಉನ್ನತ ಶಿಕ್ಷಣಕ್ಕೆ ಮಹತ್ವ ಹೆಚ್ಚು ಮಹತ್ವವನ್ನು ಕೊಟ್ಟದ ಸಾರ್ಕ್ ವಿಶ್ವವಿದ್ಯಾಲಯ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಹತ್ತರಿಂದ ಆರಂಭ ಆಗಿರುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು ಇದು ನಮ್ಮ ದೆಹಲಿ ಒಳಗಿರುವಂತಹ ಒಂದು ಪ್ರಮುಖ ವಿಶ್ವವಿದ್ಯಾಲಯ ಇದು ಸದಸ್ಯ ರಾಷ್ಟ್ರಗಳ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಆಗಲಿ ಅನ್ನುವಂಥ ಉದ್ದೇಶದಿಂದ ಕಟ್ಟಿರುವಂತದ್ದು ಇನ್ನು ಭಯೋತ್ಪಾದನೆಯ ಕುರಿತಾಗಿ ನಾವು ವಿಚಾರವನ್ನು ನೋಡೋದಾದರೆ ಆ ಬಹಳ ಭಯೋತ್ಪಾದಕ ಕೃತ್ಯಗಳು ನಡೀತಾ ಇರ್ತಾವ ವಿಶೇಷವಾಗಿ ಒಂದು ಸಾರಕ ಸದಸ್ಯ ರಾಷ್ಟ್ರದೊಳಗೆ ಬಹುತೇಕ ಎಲ್ಲರೂ ಆ ಒಂದು ಏನು ಈ ಭಯೋತ್ಪಾದನೆಯನ್ನ ವಿರೋಧ ಇರ್ತಾರೆ ಆದ್ರೆ ಕೆಲವೊಮ್ಮೆ ಆ ಭಯೋತ್ಪಾದನೆ ಕೃತ್ಯಗಳು ಎಷ್ಟೆಲ್ಲ ನಾವು ಜಾಗೃತಿ ಕ್ರಮಗಳನ್ನ ತೆಗೆದುಕೊಂಡರೂ ಸಹ ನಡೀತಾ ಇರ್ತಾವ ಇದು ಒಂದು ರೀತಿ ಆ ಕಾನೂನನ್ನ ಉಲ್ಲಂಘಿಸಿ ಶಾಂತಿಯನ್ನ ಕದಡುವಂತಹ ಒಂದು ಕ್ರಮ ಆಗೈತಿ ಹಂಗಾಗಿ ಪ್ರಾದೇಶಿಕವಾಗಿ ಈ ಒಂದು ಭಯೋತ್ಪಾದನಾ ಕೃತ್ಯಗಳನ್ನು ತಡಿಬೇಕು ಅಂತ ಹೇಳಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡರೆ ಇಪ್ಪತ್ತಾರು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿಮೂರೊಳಗೆ ಮಾಲ್ಡೀವ್ಸ್ನೊಳಗೆ ನಡೆದಂತಹ ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಸಭೆಯನ್ನು ಸೇರಿ ಭಯೋತ್ಪಾದನೆಯನ್ನು ತಡೆಯುವ ಪ್ರಾದೇಶಿಕ ಸಹಕಾರ ನೀಡುವ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಇದರ ಜೊತೆಗೆ ಮಾದಕ ದ್ರವ್ಯ ಇರಬಹುದು ಅಪರಾಧ ಸಂಘಟನೆಗಳು ಕಡಲ್ಗಳರು ಜಲಮಾರ್ಗ ಭದ್ರತೆಗಳ ಬಗ್ಗೆ ಸಹ ಚರ್ಚಿಸಿ ಅಗತ್ಯವಿರುವಂತಹ ಕ್ರಮಗಳನ್ನು ತೆಗೆದುಕೊಂಡು ಆ ಒಂದು ರೀತಿ ಉತ್ತಮ ಒಂದು ಆಡಳಿತವನ್ನ ಅಥವಾ ಉತ್ತಮ ಸಹಕಾರವನ್ನ ಈ ಸಾರಕ್ನ ಸದಸ್ಯರು ಹೊಂದಿದ್ದಾರೆ ಅನ್ನೋದನ್ನು ನಾವೆಲ್ಲಿ ಗಮನಿಸಬಹುದು ಇನ್ನ ಇದಿಷ್ಟು ಸಾರಕ್ನ ಕುರಿತಾಗಿರುವಂತಹ ಮಾಹಿತಿ ಇನ್ನ ಭಾರತ ಮತ್ತು ಬ್ರಿಕ್ಸ್ ಬ್ರೆಜಿಲ್ ಇಂಡಿಯಾ ರಷ್ಯಾ ಚೀನಾ ಸೌತ್ ಆಫ್ರಿಕಾ ಈ ಒಂದು ಸಂಘಟನೆಯ ಬಗ್ಗೆ ನಾವು ನೋಡೋದಾದ್ರೆ ಇದೊಂದು ಐದು ಪ್ರಮುಖ ಆರ್ಥಿಕ ಶಕ್ತಿಗಳಾಗಿ ರೂಪುಗೊಳ್ತಾ ಇರುವಂತಹ ದೇಶಗಳ ಸಂಘಟನೆ ಬ್ರಿಕ್ಸ್ ಅಂತ ಕರಿತೇವೆ ನಾವು ಅದನ್ನ ಅವು ಅಂತ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ಇನ್ನು ಬ್ರಿಕ್ಸ್ ಸಮ್ಮೇಳನಗಳು ಯಾವಾಗ ಯಾವಾಗ ನಡೆದವು ಅಂತಂದ್ರೆ ಮೊದಲ ಸಭೆ ನಡೆದದ್ದು ಜುಲೈ ಹದಿನೇಳು ಎರಡು ಸಾವಿರದ ಆರರೊಳಗೆ ಅದು ಸೇಂಟ್ ಬರ್ಗೊಳಗೆ ನಡೀತು ಇದರೊಳಗೆ ನಮ್ಮ ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಆ ಭಾಗವಹಿಸಿದ್ರು ಜೊತೆಗೆ ಇನ್ನು ತದನಂತರ ಬ್ರೆಜಿಲ್ ದೇಶ ಎರಡು ಸಾವಿರದ ಆರೊಳಗೆ ಸೇರ್ಪಡೆಗೊಂಡಿತು ಸೆಪ್ಟೆಂಬರ್ ಎರಡು ಸಾವಿರದ ಆರೊಳಗೆ ಬ್ರಿಕ್ನ ನಾಲ್ಕು ರಾಷ್ಟ್ರಗಳ ನ್ಯೂಯಾರ್ಕ್ನೊಳಗೆ ಸಭೆಯನ್ನು ನಡೆಸಿದ್ರು ಹಿಂಗ ಸಾಕಷ್ಟು ಸಭೆಗಳು ನಡೆದವು ಆಮೇಲೆ ಅಗತ್ಯವಿರುವಂತಹ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕೆಲವೊಂದಿಷ್ಟು ಕಾನೂನುಗಳನ್ನ ಕೆಲವೊಂದಿಷ್ಟು ಸುಧಾರಣಾ ಕ್ರಮಗಳನ್ನ ಈ ಬ್ರಿಕ್ಸ್ನ ರಾಷ್ಟ್ರಗಳು ತೆಗೆದುಕೊಂಡ್ವು ಬ್ರಿಕ್ ಪ್ರಥಮ ಶೃಂಗಸಭೆ ಹದಿನಾರು ಜೂನ್ ಎರಡು ಸಾವಿರದ ಒಂಬತ್ತರೊಳಗೆ ನಡೀತು ರಷ್ಯಾದೊಳಗ ಸಭೆಯನ್ನ ಸೇರಿದ್ರು ಈ ಸಮ್ಮೇಳನ ಪ್ರಾದೇಶಿಕವಾಗಿ ಮತ್ತು ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳಿಗೆ ಹಣಕಾಸಿನ ಸುಧಾರಣೆಗಳನ್ನ ತರಲಿಕ್ಕೆ ಪ್ರಯತ್ನಿಸಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಎರಡು ಸಾವಿರದ ಹತ್ತರೊಳಗೆ ಈ ಒಂದು ಬ್ರಿಕ್ ಇದ್ದಿದ್ದು ಬ್ರಿಕ್ಸ್ ಆತು ಅಂದ್ರೆ ಸೌತ್ ಆಫ್ರಿಕಾ ಬಂದ್ ಸೇರ್ಕೊಂತು ಇದು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹತ್ತರೊಳಗೆ ಎರಡನೇ ಶೃಂಗಸಭೆಯೊಳಗ ಸದಸ್ಯ ರಾಷ್ಟ್ರವಾಗಿ ದಕ್ಷಿಣ ಆಫ್ರಿಕಾ ಸೇರ್ಕೊಳ್ತು ತದನಂತರ ಬ್ರಿಕ್ ಇದ್ದಿದ್ದು ಬ್ರಿಕ್ಸ್ ಆಗಿ ಹೊಸದಾಗಿ ನಾಮಕರಣ ಆಯಿತು ಇನ್ನ ಸಂಘಟನೆಯ ಬೆಳವಣಿಗೆಗಳ ಬಗ್ಗೆ ನಾವು ನೋಡೋದಾದ್ರೆ ಎರಡ್ ಸಾವಿರದ ಹನ್ನೊಂದರೊಳಗ ಬ್ರಿಕ್ಸ್ ನ ಫೋರಂ ಒಂದು ಸ್ವತಂತ್ರ ಪ್ರಾದೇಶಿಕ ಸಂಘಟನೆಗೆ ಪ್ರೋತ್ಸಾಹಿಸಿ ವಾಣಿಜ್ಯ ರಾಜಕೀಯ ಮತ್ತು ಸಾಂಸ್ಕೃತಿಕ ಸಹಕಾರವನ್ನ ಸದಸ್ಯ ರಾಷ್ಟ್ರಗಳ ಜೊತೆಗೆ ನಿರ್ವಹಿಸುವ ಜವಾಬ್ದಾರಿ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಜೂನ್ ಎರಡ್ ಸಾವಿರದ ಹನ್ನೆರಡರೊಳಗೆ ಬ್ರಿಕ್ಸ್ ದೇಶಗಳು ಎಪ್ಪತ್ತೈದು ಮಿಲಿಯನ್ ಡಾಲರ್ ಮೊತ್ತದ ಹಣವನ್ನ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಅದನ್ನು ಐಎಂಎಫ್ ಅಂತೇನು ಕರೀತೀವಿ ಆ ಮೂಲಕ ಸಂಗ್ರಹಿಸಲಿಕ್ಕೆ ನಿರ್ಧಾರ ಮಾಡಿದ್ರು ಇದಕ್ಕಾಗಿ ಐಎಂಎಫ್ ನಿರ್ಧಾರ ತೆಗೆದುಕೊಳ್ಳಿ ಮತದಾನದ ಪ್ರಕ್ರಿಯೆ ನಡೀಬೇಕಾತು ತದನಂತರ ದಕ್ಷಿಣ ಆಫ್ರಿಕಾದ ಡರ್ಬನ್ ಒಳಗೆ ಬ್ರಿಕ್ಸ್ ಸಮ್ಮೇಳನ ನಡೆಯಿತು ಪ್ರಾದೇಶಿಕ ಸಂಘಟನೆ ಮೂಲಕ ಹೊಸದಾದ ಜಾಗತಿಕ ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸುವುದರ ಬಗ್ಗೆ ಚರ್ಚೆಯನ್ನು ಮಾಡಿದರು ಎರಡು ಸಾವಿರದ ಹದಿನಾಲ್ಕರಿಂದ ಇದನ್ನು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಿಕ್ಕೆ ಅಗತ್ಯವಿರುವಂತಹ ಯೋಜನೆಗಳನ್ನು ತೆಗೆದುಕೊಂಡ್ರು ಜೊತೆಗೆ ಈ ಒಂದು ಬ್ರಿಕ್ಸ್ನ ಬ್ಯಾಂಕನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದರೆ ಚೀನಾದ ಶಾಂಘೈ ಒಳಗೆ ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು ಹಾಗೆ ಎರಡು ಸಾವಿರದ ಜೊತೆಗೆ ಇದು ಪ್ರಪಂಚದ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಜಿ ಡಿ ಪಿ ರಾಷ್ಟ್ರಗಳ ಪೈಕಿ ಈ ಒಂದು ಬ್ರಿಕ್ಸ್ ರಾಷ್ಟ್ರಗಳು ಸಹ ಪ್ರಮುಖವಾಗಿರುವಂತವು ನಾಲ್ಕನೇ ಶೃಂಗ ಸಮ್ಮೇಳನ ಭಾರತದ ದೆಹಲಿ ಒಳಗ ಎರಡು ಸಾವಿರದ ಹನ್ನೆರಡರೊಳಗೆ ನಡೀತು ಎರಡು ಸಾವಿರದ ಹದಿನಾಲ್ಕರೊಳಗೆ ಈ ಒಂದು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು ಅದು ಈ ಒಂದು ಚೀನಾದ ಶಾಂಘೈ ಒಳಗ ಸ್ಥಾಪನೆಯಾಗಿರುವಂಥದ್ದು ಇದರ ಪ್ರಥಮ ಅಧ್ಯಕ್ಷರಾಗಿ ಕನ್ನಡಿಗರಾದಂಥ ಕೆ ವಿ ಕಾಮತ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಜೊತೆಗೆ ಎರಡು ಸಾವಿರದ ಹದಿನೈದರೊಳಗ ಏಳನೇ ಶೃಂಗಸಭೆ ರಷ್ಯಾದೊಳಗೂ ಸಹ ನಡೆಯಿತು ಹಿಂಗೆ ಸಾಕಷ್ಟು ಸಭೆಗಳು ಸೇರಿ ಸಾಕಷ್ಟು ನಿರ್ಣಯಗಳನ್ನು ತೆಗೆದುಕೊಂಡು ಸಾಕಷ್ಟು ಕ್ರಮಗಳ ಹೊರತಾಗಿನೂ ಸಹ ಇನ್ನೂ ಕೆಲವೊಮ್ಮೆ ಅಹಿತಕರ ಘಟನೆಗಳು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ನಡೆಯುವಂಥದ್ದನ್ನು ನಾವು ನೋಡ್ತಾನೇ ಇದ್ದೀವಿ ಎಷ್ಟೆಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳು ಜಾರಿಗೆ ಬರ್ತವೆ ಎಷ್ಟೆಲ್ಲ ಪ್ರಾದೇಶಿಕ ಸಂಘಟನೆಗಳಿದ್ದಾವೆ ಆದರೂ ಸಹ ಕೆಲವೊಮ್ಮೆ ಗೊತ್ತಾಗದ ರೀತಿಯಲ್ಲಿ ಕ್ರ ಏನು ಕೃತ್ಯಗಳು ನಡೆಯುವಂಥದ್ದನ್ನು ನಾವು ನಿತ್ಯ ಗಮನಿಸ್ತಾ ಇರ್ತೀವಿ ಆ ಎಲ್ಲ ಒಂದು ಆ ಕೃತ್ಯಗಳಿಗೆ ಅಂತ್ಯ ಆಗಬೇಕು ಅಂತಂದ್ರೆ ನಿಜವಾಗ್ಲೂ ಇವತ್ತು ಇನ್ನಷ್ಟು ಹೆಚ್ಚಿನ ಸಹಕಾರದ ಅಗತ್ಯತೆ ಅನ್ನುವಂಥದ್ದು ಹೆಚ್ಚಾಗಿ ಬೇಕಾಗಿದೆ ಆ ಮೂಲಕ ಒಂದು ಉತ್ತಮ ರಾಷ್ಟ್ರ ನಿರ್ಮಾಣ ಜಾಗತಿಕ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಕೂಲಕರ ಆಗ್ತದ ಅನ್ನುವಂಥ ವಿಚಾರದ ಜೊತೆಗೆ ನಾವು ಈ ಒಂದು ಆ ಸಂಪೂರ್ಣ ಅಧ್ಯಾಯವನ್ನು ಇವತ್ತಿಗೆ ಪೂರ್ಣಗೊಳಿಸಿದ್ವಿ ಇನ್ನು ಮುಂದಿನ ಭಾಗದಲ್ಲಿ ಒಂಬತ್ತನೆಯ ದೇಹ ಭಾರತದ ವಿದೇಶಾಂಗ ನೀತಿಯ ಕುರಿತು ನಾವು ಮತ್ತೆ ಚರ್ಚೆಗೆ ಸಿಗೋಣ ಮುಂದಿನ ದೇಹ ವಿದೇಶಾಂಗ ನೀತಿಯಲ್ಲಿ ಅದರ ಒಂದನೇ ಭಾಗದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು